ಇನ್ನು ಕಲಬುರಗಿ ಜಿಲ್ಲೆಯ ಕಡೆಯ ಕ್ಷೇತ್ರ ಆಳಂದ ವಿಧಾನಸಭಾ ಕ್ಷೇತ್ರ ಇಲ್ಲಿ ಸುಭಾಷ್ ಗುತ್ತೇದಾರ್ ಅಲ್ಲಿ ಶಾಸಕರು ಬಿಜೆಪಿ ಬಟ್ ಅಲ್ಲಿ ಹರ್ಷ ಗುತ್ತಾರ್ ಹೆಸರು ಅವರು ಕೇಳಿ ಬರ್ತಾ ಇದೆ ಟಿಕೆಟ್ಗೆ ಅಂಡ್ ಕಾಂಗ್ರೆಸ್ ಇಂದ ಬಿಆರ್ ಪಾಟೀಲ್ ಅಂಡ್ ಜೆಡಿಎಸ್ ಇಂದ ಮಹೇಶ್ವರಿ ವಾಲೆ ಇಲ್ಲಿ ಕೂಡ ತ್ರಿಕೋನ ಸ್ಪರ್ಧೆಗೆ ಅಂತ ಚರ್ಚೆ ಇದೆ ಬಟ್ ಟೈಟ್ ಫೈಟ್ ಬಿಟ್ವೀನ್ ಕೆ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಹಣ ಹಣಿ ಬಿಆರ್ ಪಾಟೀಲ್ ಪಿಯಿಂದ ಕೂಡ ಗೆದ್ದಿದ್ರು ಹಿಂಗೆ ಅವರಿಗೆ ಕಳೆದ ಬಾರಿ ಜೆಡಿಎಸ್ ಇಂದ ಸುಭಾಷ್ ಗುತ್ತಿದಾರ್ ಬಿಜೆಪಿ ಸೇರ್ ಗೆದ್ದಿದ್ದಾರೆ ಟಫ್ ಫೈಟ್ ಇದೆ ಸದ್ಯಕ್ಕೆ ಸ್ವಲ್ಪ ಮುನ್ನಡೆಯನ್ನ ಬಿಆರ್ ಪಾಟೀಲ್ ಕಾಯ್ದುಕೊಂಡಿದ್ದಾರೆ ಕಾಂಗ್ರೆಸ್ನ ಬಿ ಆರ್ ಪಾಟೀಲ್ ಕಾಯ್ದುಕೊಂಡಿದ್ದಾರೆ ಒಟ್ಟಾರೆ ಕಲಬುರಗಿ ಜಿಲ್ಲೆಯ ಒಂಬತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಫಲ್ಪುರ ಚಿಂಚೋಳಿ ಕಲಬುರಗಿ ಗ್ರಾಮೀಣ ಕಲಬುರಗಿ ದಕ್ಷಿಣದಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಜೇವರ್ಗಿ ಚಿತ್ತಾಪುರ ಸೇಡಂ ಕಲಬುರಗಿ ಉತ್ತರ ಮತ್ತೆ ಹಾಳಂದದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಈ ಮೂಲಕ ಒಂಬತ್ತು ಕ್ಷೇತ್ರಗಳಲ್ಲಿ ನಾಲ್ಕರಲ್ಲಿ ಬಿಜೆಪಿ ಐದರಲ್ಲಿ ಕಾಂಗ್ರೆಸ್ ಮರಣೆಯನ್ನು ಕಾಯ್ದುಕೊಂಡಿದೆ ಇದಿಷ್ಟು ಇಲ್ಲಿ ಕಲಬುರಗಿ ಒಂಬತ್ತು ಕ್ಷೇತ್ರ ಇದೆಯಲ್ಲ ನಾವು ಸ್ವಲ್ಪ ಸರ್ವೆ ಅಲ್ಲಿ ನೋಡಿದಾಗ ಜೆಡಿಎಸ್ ತುಂಬಾ ಕಡೆ ಫೈಟ್ ಕೊಡ್ತಾ ಇದೆ ಇಲ್ಲಿ ನೋಡಿ ಒಂಬತ್ತು ಕ್ಷೇತ್ರಗಳಲ್ಲಿ ನಿಮ್ಗೆ ಚಿತ್ತಾಪುರ ಆಗಬಹುದು ಸೇಡಾಂ ಆಗ್ಬಹುದು ಚಿಂಚೋಳಿ ಆಗಬಹುದು ಆಳಂದ ಕಲ್ಬುರ್ಗಿ ಉತ್ತರ ಕಲ್ಬುರ್ಗಿ ದಕ್ಷಿಣ ಡಬ್ಜಲ್ಪುರ ಜೇವರ್ಗಿಯಲ್ಲಿ ಜೆಡಿಎಸ್ ಪ್ರಬಲ ಸ್ಪರ್ಧೆಯನ್ನು ಒಡ್ಡುವ ಸಾಧ್ಯತೆ ಇದೆ ಹಣೆ ಬರ ಚೆನ್ನಾಗಿತ್ತು ಜನ ತೀರ್ಮಾನ ಮಾಡಿ ನಲ್ವತ್ ವರ್ಷ ಧರ್ಮಸಿಂಗ್ ಧರ್ಮಸಿಂಗ್ ಧರಮ್ ಸಿಂಗ್ ಗೊತ್ತಾಕಿದ್ವಿ ಯಾಕೆ ಹಾಕ್ಬೇಕು ಅನ್ಬಿಟ್ಟು ಕೇದಾರ್ ಲಿಂಗಾಯ್ಬಹುದು ಈ ಪ್ರಿಯಾಂಕ್ ಖರ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಹಾಕಿದ್ವಿ ಗುರುಮೆಟ್ಕಲ್ ಏನ್ ಆಗ್ಬಿಟ್ಟೈತೆ ಚಿತ್ತಾಪುರ ಉದರ್ ಆಗ್ಬಿಟ್ಟಿದ್ಯಾ ಅಂತ ಜನ ರೊತ್ಕಿದ್ರು ಸುಭಾಷ್ ರೊತಾಡ್ ಹಾಕಿದ್ರೆ ಈ ಸೇಡಮಲ್ಲಿ ಕಾಂಗ್ರೆಸ್ ಬಿಜೆಪಿ ಸವಾಸ ಸಾಕ್ ಬಾಲರಾಜ್ ಗೊತ್ತದಾರ್ ಕಡೆಗೆ ಹೋದ್ರೆ ಚಿಂಚೋಳಿ ಅಷ್ಟೇ ಅವಿನಾಶ್ ಜಾಧವ್ ಸುಭಾಷ್ ರತ್ವಾಡ್ಬಿಟ್ಟು ಸಂಜೀವ್ ಯಾಕಪುರ ಬೇಕು ಅಂದ್ರೆ ಆಗಬಹುದು ಯಾವ ನಿಮ್ ಗೊತ್ತು ಹೌದು ಜನ ಅದ್ನೇ ಹೇಳ್ತಾ ಇರೋದು ಜನ ಬೇಜಾರಾಗವ್ರೆ ಹಳೆಗಾರ ಯಾಕೆ ಮಾತಾಡಿದೆ ಅಂದ್ರೆ ಜೆಡಿಎಸ್ ಎಲ್ಲ ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಅಂತ ಅಂತಿದ್ರಲ್ಲ ಸೊ ಇಲ್ಲೂ ಕೂಡ ಸಮರ್ಥವಾದ ಅಭ್ಯರ್ಥಿ ಬಟ್ ರಿಸಲ್ಟ್ ಆಗುವಂತ ಲೆಕ್ಕಾಚಾರ ಸೂಚನೆಗಳು ಸಿಗ್ತಾ ಇಲ್ಲ ಸದ್ಯಕ್ಕೆ ಹೇಳಕ್ಕಾಗಲ್ಲ ಕಡೆಗಳಿಗೆ ಏನ್ ಬರುತ್ತೆ ನೋಡ್ಬೇಕು ಸೊ ಇದಿಷ್ಟು ವೀಕ್ಷಕರೇ ಕಲಬುರಗಿ ಜಿಲ್ಲೆಯ ಒಂಬತ್ತು ವಿಧಾನಸಭಾ ಕ್ಷೇತ್ರಗಳ ಕರ್ನಾಟಕ ಟಿವಿಯ ಫೆಬ್ರವರಿ ತಿಂಗಳ ಮೆಗಾ ಸರ್ವೆ ಇದಾಗಿತ್ತು ನಾಲ್ಕರಲ್ಲಿ ಬಿಜೆಪಿ ಮುನ್ನಡೆ ಕಾಯ್ದುಕೊಂಡಿದ್ರೆ ಐದರಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಮನೆ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ